ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತು ನೋಡಿ ವೈಕುಂಠ ಏಕಾದಶಿ ಇರೋದರಿಂದ ಸೊ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ರಂಗೋಲೆಗಳು ತೋರಿಸೋದಕ್ಕೆ ಮೊದಲು ಟ್ರೈ ಮಾಡ್ತೀನಿ ಹಾಗೆ ಎಲ್ಲ ಬ್ಲಾಗ್ಸಲ್ಲೂ ರಂಗೋಲಿನೇ ಮೊದಲಿರುತ್ತೆ ಹಾಗೆ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಓಕೆ ಬನ್ನಿ ನೆಕ್ಸ್ಟ್ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಓಕೆ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಇದು ಮಾತ್ರ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೆ ವೆಲ್ಕಮ್ ಬ್ಯಾಕ್ ಅಗೇನ್ ಇವತ್ತು ನೋಡಿ ಪೂಜೆ ಹೀಗಿತ್ತು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಹಾಲು ಮತ್ತು ಹಣ್ಣು ನೈವೇದ್ಯ ಮಾಡಿದ್ದೀನಿ ಬೇರೆ ಏನೂ ಮಾಡೋದು ಮಾಡಲಿಲ್ಲ ನಾನು ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಲೇಟ್ ಆಯಿತು ಸೋ ವೈಕುಂಠ ಏಕಾದಶಿ ಪೂಜೆ ಹೀಗಿತ್ತು ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಯಾಕಂದರೆ ನಾಳೆ ಹನುಮದ್ ವ್ರತ ಇದೆ ಹನುಮದ ವ್ರತ ಬಂದುಬಿಟ್ಟು ಹನುಮಂತ ಜಯಂತಿ ಅಂತಲೇ ಹೇಳ್ತಾರೆ ಹನುಮ ಜಯಂತಿ ಅಂತ ಸೊ ಅವಾಗ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಅದ ಹೀಗಿತ್ತು ನನ್ನ ಪೂಜೆ ನೀವೆಲ್ಲ ಹೇಗೆ ಮಾಡಿದ್ರಿ ದೇವಸ್ಥಾನಕ್ಕೆಲ್ಲ ಹೋಗಿದ್ರಾ ಏನು ಅಂತ ನನಗೆ ಕಮೆಂಟಲ್ಲಿ ಹಾಕಿ ಓಕೆ ಫೇಸ್ ಬೀಳ್ತಾ ಊರಿಗೆ ಬಂದಿದ್ದೀನಿ ಮಿಂಚುನಾ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಮಿಂಚುನ ಊರಲ್ಲಿ ಬಿಟ್ಟು ಬಂದೆ ಅನಂತರ ಅದು ನೆಕ್ಸ್ಟ್ ಡೇ ನಾನು ಬನಶಂಕರಮನ್ ದೇವಸ್ಥಾನಕ್ಕೆ ಹೋಗಿದ್ದೆ ನಿಂಬೆಣ್ಣು ದೀಪ ಹಚ್ತಾ ಇರ್ತೀನಲ್ಲ ಅದಕ್ಕೆ ಹೋಗಿದ್ದೆ ಹದಿನಾರು ವಾರ ಹರ್ಕೆ ಹೋಗ್ತಿದ್ದು ಇದನ್ನ ಹೇಳ್ಬಾರ್ದು ಆದ್ರೂ ಇಷ್ಟಾರ್ಥ ಸಿದ್ಧಿಗೆ ನೀವೇನಾದರೂ ಮನ್ಸಲ್ಲಿ ಅಂದ್ಕೊಂಡು ಹೋಗಿ ನಿಯಮ ನಿಷ್ಠೆ ಭಕ್ತಿಯಿಂದ ಅಮ್ಮನ್ನ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಆಗತ್ತೆ ಆನಂತರ ಇಷ್ಟಾರ್ಥಿಗಳು ಸಿದ್ಧಿ ಆಗುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನಗಾಗಿರೋ ಎಕ್ಸ್ಪೀರಿಯನ್ಸು ಒಂದು ನಂಬಿಕೆ ಸರಿನಾ ನಾನು ವಾರ ವಾರ ಹೋಗ್ತೀನಿ ಇನ್ ಕೇಸ್ ಆಗಲಿಲ್ಲ ಅಂದರೆ ಹೋಗೋದಿಲ್ಲ ಹೋಗ್ಲಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಹೋಗ್ತೀನಿ ಪ್ರಸಾದ ಅನ್ನಿಸ್ತಾಯಿದ್ರ ಸ್ವಲ್ಪ ತಗೊಂಡೆ ಹುಳಿ ಹೋಗ್ರೆ ಕೇಸರಿ ಬಾತ್ ಯಾವುದಾದ್ರೇನು ದೇವ್ರ ಪ್ರಸಾದ ದೇವ್ರ ಪ್ರಸಾದನೇ ದೇವಸ್ಥಾನದಿಂದ ಮನೆಗೆ ಬಂದೆ ಸಾಕಾಯ್ತು ತುಂಬಾನೇ ಟಯರ್ಡ್ ಆಗೋಯ್ತು ದೀಪ ಎಲ್ಲ ಹಚ್ಬಿಟ್ಟು ಒಂದ್ ಸ್ವಲ್ಪ ಪ್ರಸಾದ ತಿನ್ಕೊಂಡು ಮನೆಗೆ ಬಂದೆ ಹಾಗೆ ಬರ್ತಾ ಬಟಾಣಿ ತಗೊಂಡಿದ್ದೀನಿ ಸೊ ಹಸಿ ಬಟಾಣಿ ಈಗ ಸೀಸನ್ ಇದೆ ಸೊ ತಗೊಂಡು ಬಂದೆ ಇವಾಗ ಸುಲಿಯೋಣ ಅಂತ ಕೂತ್ಕೊಂಡಿದ್ದೀನಿ ಊಟ ತಿನ್ಬಿಟ್ಟು ಸೊ ಒಂದೆರಡು ನಿಮಿಷ ಕೂತ್ಕೊಂಡೆ ಸೊ ಇವಾಗ ಸುಲಿದ್ಬಿಟ್ಟು ಅದರಿಂದ ಏನಾದರೂ ಡಿಶ್ ಮಾಡೋಣ ಅಂತ ಸೊ ಹಸಿ ಬಟಾಣಿನಲ್ಲಿ ಆಗೋವಂಥ ಕೆಲವೊಂದು ರೆಸಿಪೀಸ್ನ ಹಾಕ್ತೀನಿ ನೆಕ್ಸ್ಟು ಅನಂತರ ಡೇ ಹೀಗೆ ಹೋಗ್ತಾ ಇರುತ್ತೆ ಶುಕ್ರವಾರ ಬಂದು ಬನಶಂಕರಮ್ಮನ ದೇವಸ್ಥಾನಕ್ಕೆ ಎವ್ರಿ ವೀಕ್ ಹೋಗ್ತೀನಿ ನಾನು ಯಾವಾಗಲೂ ಅರ್ಕೆ ಓದ್ತಿದ್ದಿದ್ದು ಸೊ ಇವಾಗ ನೆರವೇರ್ತಿದೆ ಸೊ ಬ್ಲೆಸ್ಡ್ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಯಾವಾಗ ಮಾಡಬೇಕು ಏನು ಮಾಡಬೇಕು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ನಾನು ಎಂಟು ವರ್ಷದಿಂದ ಅರ್ಕೆ ತೀರ್ಸೋಕ್ಕಾಗಿರಲಿಲ್ಲ ಸೊ ಇವಾಗ ತೀರಿಸ್ತಾ ಇದ್ದೀನಿ ಏನು ದೇವರ ಆಶೀರ್ವಾದ ಕಂಪ್ಲೀಟ್ ಆಗ್ತಿದೆ ನೆಕ್ಸ್ಟ್ ಒನ್ ವೀಕ್ ಮಾಡಿಬಿಟ್ರೆ ಸಿಕ್ಸ್ಟೀನ್ ವೀಕ್ಸ್ ಕಂಪ್ಲೀಟ್ ಆಗುತ್ತೆ ನೀವು ಮಾಡಂಗಿದ್ರೆ ಮಾಡ್ಬೋದು ಈ ವ್ರತನ ವ್ರತ ಅಥವಾ ಪೂಜೆ ಇಫ್ ಎನಿಥಿಂಗ್ ಏನಾದರೂ ಹೇಳ್ಬೋದು ಅದು ಎಸ್ಪೆಷಲಿ ವ್ರತ ಅಂತಾನೆ ಕರೆಯೋದು ಹರಕೆ ಅಂತಲೂ ಕರೀತಾರೆ ಆದರೂ ನಿಮ್ಮ ಲೈಫಲ್ಲಿ ಇಷ್ಟಾರ್ಥಗಳು ಸಿದ್ಧಿ ಆಗ್ಬೇಕಂದ್ರೆ ಏನಾದರೂ ಅರ್ಕೆ ಓದ್ಕೊಂಡು ಇಷ್ಟು ದಿನ ಹಚ್ತೀನಿ ಅಂದ್ರೆ ಐದು ವಾರ ಮತ್ತೆ ಒಂಬತ್ತು ವಾರ ಹ್ಮ ಹನ್ನೊಂದು ಹದಿನಾರು ಈ ತರ ಇರುತ್ತೆ ಶ್ರೇಷ್ಠವಾಗಿರೋದು ಅಂದರೆ ನನ್ನ ಪ್ರಕಾರ ಹದ್ನಾರು ವಾರ ಅಂತಾನೆ ಹೇಳ್ತೀನಿ ಅದಕ್ಕೆ ಮೇಲೆ ನನಗೆ ಗೊತ್ತಿಲ್ಲ ಎಷ್ಟು ಹದಿನೆಂಟು ವಾರ ಅಂತಲೂ ಹೇಳ್ತಾರೆ ಇಪ್ಪತ್ತೊಂದು ಈ ಥರ ಎಲ್ಲ ಹೋಗ್ಬೋದು ಸೊ ನಾನು ಹದಿನಾರು ವಾರ ಹರಕೆ ಓದ್ತಿದ್ದೆ ಸೊ ಅದಕ್ಕೆ ನಾನು ಹದಿನಾರು ವಾರ ಕಂಪ್ಲೀಟ್ ಮಾಡ್ತಿದ್ದೀನಿ ಒಂದು ನಿಂಬೆಹಣ್ಣು ಅಥವಾ ಮೂರು ಐದು ಈ ಥರ ಹಚ್ಬೋದು ಇಲ್ಲ ದೀಪದ ಲೆಕ್ಕದಲ್ಲಾದರೂ ಹಚ್ಬೋದು ಇಷ್ಟದ ಪ್ರಕಾರ ಹಚ್ಬೋದು ಬನ್ಶಂಕರಮನ್ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಹತ್ತುವರೆಯಿಂದ ರಾವಗಾಲ ಶುರುವಾಗತ್ತೆ ಹತ್ತುವರೆಯಿಂದ ರಾವಗಲ ಶುರುವಾದರೆ ಅಮ್ಮಂದ್ರಿಗೆ ರಾವಗಾಲದಲ್ಲಿ ನಿಂಬೆಣ್ಣು ದೀಪ ಹಚ್ಚಿದ್ರೆ ತುಂಬನೇ ಒಳ್ಳೇದಂತಲೂ ಹೇಳ್ತಾರೆ ಸೊ ಹಚ್ಬಿಟ್ಟು ನಂತರ ದೇವಸ್ಥಾನ ಎಲ್ಲ ಸುತ್ತಾಕೊಂಡು ಪ್ರಸಾದ ಕೂಡ ಸಿಗುತ್ತೆ ಸೊ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ದು ಧ್ಯಾನ ಎಲ್ಲ ಮಾಡಿಕೊಂಡು ಆ ನಂತರ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಆಗಿರುತ್ತೆ ತುಂಬಾ ಇಷ್ಟ ಆಯಿತು ಏನೋ ಮನಸ್ಸಿಗೆ ಒಂಥರ ಸಮಾಧಾನ ತುಂಬ ದಿನಗಳ ನಂತರ ಆರ್ಕೆ ತೀರ್ಥ ಅನ್ನೋದು ಒಂಥರ ಸಮಾಧಾನ ನೆಕ್ಸ್ಟ್ ವೀಕ್ ನೋಡೋಣ ಏನೋ ಅಂದ್ಕೊಂಡಿದ್ದೀನಿ ಸೊ ಆ ಥರ ಮಾಡ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತೀನಿ ಓಕೆ ಇವಾಗ ಹೋಗಿ ಬಂದು ಇಷ್ಟೊತ್ತಾಯ್ತಲ್ಲ ಸೊ ಬಟಾಣಿ ಸುಲಿದ್ಬಿಟ್ಟು ನೋಡೋಣ ಏನಾದರೂ ರೆಸಿಪಿ ಆದರೆ ನೆಕ್ಸ್ಟ್ ಹಾಕ್ತೀನಿ ನೋಡ್ಕೊಳ್ಳೋರಂತೆ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾಯಿರ್ತೀನಿ ಸೊ ಎಮ್ ಸಿ ಕುಕ್ವೇರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಂತಂದರೆ ಪ್ಲೀಸ್ ಸ್ಕ್ರೀನ್ ಮೇಲೆ ಇರೋವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇಂಟೀರಿಯರ್ ವರ್ಕ್ನ ಮಾಡಿಸ್ಬೇಕು ಅಥವಾ ಡೀಟೇಲ್ಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಮತ್ತೆ ನಂಬರ್ನ ಹಾಕಿದ್ದೀನಿ ಸತೀಶ್ ಅವರು ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ರೀತಿ ಡಿಸೈನ್ ಆಗ್ಬೋದು ವರ್ಕ್ ಆಗ್ಬೋದು ಇಫ್ ಎನಿಥಿಂಗ್ ಅವರು ಮಾಡಿಕೊಡ್ತಾರೆ ಓಕೆ ಹಾಗೆ ಸಿ ಬಗ್ಗೆ ತುಂಬ ಜನ ಸಾಕಷ್ಟು ಮಾಹಿತಿನ ಕೇಳ್ತಾ ಇರ್ತಾರೆ ಸೊ ಪ್ಲೀಸ್ ವಾಟ್ಸಪ್ ಮಾಡಿ ಅಥವಾ ಫ್ರೀ ಇದ್ದರೆ ಕಾಲ್ ಮಾಡ್ಬೋದು ಸೊ ನಾನು ಡೀಟೇಲ್ಸ್ ಎಲ್ಲ ಪೂರ್ತಿ ಕೊಡ್ತೀನಿ ಮತ್ತೆ ಎಲ್ಲ ಸೆಂಡ್ ಮಾಡ್ತೀನಿ ಸಹ ಓಕೆನಾ ಮತ್ತು ಅದ್ರ ಬಗ್ಗೆ ಏನೇ ಡೌಟ್ಸ್ ಇರ್ಬೋದು ಅನಂತರ ಮತ್ತು ಸಾಕಷ್ಟು ಕಂಪನಿಗಳು ಸೋ ಅಂಡ್ ಸೋ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ ಸೊ ಎಮ್ ಸಿ ಅಂತ ಇದ್ದರೆ ಮಾತ್ರ ತಗೊಳ್ಳಿ ಅದಕ್ಕೆ ಮೇಲೆ ಬೇರೆ ಯಾವ ಬ್ರ್ಯಾಂಡ್ ಬ್ರ್ಯಾಂಡಿದ್ರು ವಾಟರ್ಲೆಸ್ ಮತ್ತು ಫ್ಯಾಟ್ಲೆಸ್ ಕುಕ್ಕಿಂಗು ಯಾವುದು ಇಲ್ವೇ ಇಲ್ಲ ನಮ್ಮ ಎಮ್ ಸಿ ಬಿಟ್ಟರೆ ಅಂದರೆ ನಮ್ಮ ಕಂಪನಿ ಎಮ್ ಸಿ ಬಿಟ್ಟರೆ ಬೇರೆ ಯಾವ ವೆಸಲಲ್ಲೂ ಸಹ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆನಂತರ ಅದು ಲಾಂಗಾಗೂ ನಿಮಗೆ ಲೈಫ್ ಕೊಡೋದಿಲ್ಲ ನಮ್ಮ ಸಿ ಬಂದ್ಬಿಟ್ಟು ಮೂವತ್ತು ವರ್ಷ ಗ್ಯಾರಂಟಿ ಕೊಡ್ತಾರೆ ಸೊ ಬಿಲೀವ್ ಮಾಡ್ಬೋದು ಆರೋಗ್ಯನ ಕಾಪಾಡ್ಕೋಬೋದು ಸೊ ಒಂದು ಸರಿ ತೊಗೊಳ್ಳಿ ಟ್ರೈ ಮಾಡಿ ಆನಂತರ ಹೇಳ್ಬೋದು ನೀವು ಬೇಕಂದರೆ ಡೆಮೊ ಕೊಡ್ತೀವಿ ಬಂದು ಫ್ರೀ ಡೆಮೋಸ್ಟ್ರೇಷನ್ ಇರುತ್ತೆ ಸೊ ಫೋನ್ ಮಾಡಿ ನಮ್ಗೆ ಕನ್ಫರ್ಮ್ ಮಾಡಿ ಆರ್ಡರನ್ನ ಬುಕ್ ಮಾಡ್ಕೋಬೋದು ಓಕೆನಾ ಅಮ್ಮ ಮನೆಗೆ ಬಂದೆ ಮಿಂಚುನ್ ಕರ್ಕೊಂಡು ಹೋಗ್ಬೇಕೀಗ ಊರಿಗೆ ಸೊ ಇವತ್ತೊಂದು ಸರ್ಪ್ರೈಸ್ ಇದೆ ಏನು ಗೊತ್ತಾ ನಮ್ಮ ಮಾವ ಬಂದಿದ್ದಾರೆ ಅವರು ಏನು ಸೈನ್ಯದಲ್ಲಿದ್ರು ಅನ್ನೋದೇ ಒಂದು ಖುಷಿ ವಿಷಯ ಅಂದ್ರೆ ಸೈನಿಕ ಆಗಿದ್ರು ಸೋಲ್ಜರ್ ಆಗಿದ್ದರು ಸೊ ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಒಳಗೊಳಗೋಣ ನೀವು ಒಂದು ಸರ್ಪ್ರೈಸ್ ಇದೆ ಸೈಕಲ್ ಅಂತ ಹೇಳಲ್ಲ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನಮ್ಮ ಮಾವ ಇಲ್ಲಿ ಮಲ್ಕೊಂಡಿದ್ದಾರೆ ಸೊ ಡಿಸ್ಟರ್ಬ್ ಮಾಡ್ ಬೇಡ ಎದ್ಮೇಲೆ ತೋರಿಸ್ತೀನಿ ಓಕೆ ಆಯ್ ಮಮ್ಮ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲ ಏನು ಕೆಲಸ ಮಿಲ್ಟ್ರಿನಲ್ಲಿ ಇದ್ದಿದ್ದಾ ಓಕೆ ಪ್ರೌಡ್ ನೀವಂದ್ರೆ ನಮ್ಗೆ ಒಂಥರ ಪ್ರೌಡ್ ಮಿಂಚನ್ ಕರ್ಕೊಂಡು ಹೋಗ್ತಾ ಇದೀನಿ ಯಾಕಂದ್ರೆ ಅವ್ನು ಹೋಮ್ ವರ್ಕ್ ಬರ್ದಿಲ್ಲ ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನು ಕರ್ಕೊಂಡು ಹೋಗೋದಕ್ಕೆ ಊರಿಗೆ ಬಂದಿದೆ ಆ್ಯಕ್ಚುಲಿ ಇವತ್ತು ಬಸ್ ಹೋಗಿದೆ ಇವಾಗ ಬರುತ್ತೆ ಹೊರಡ್ಬೇಕು ಹ್ಯಾಪಿ ನ್ಯೂ ಇಯರ್ ಹೇಳಿ ಮನ್ಯಾಗ ಬಂದ್ವಿ ಮಿಂಚು ನಿಂಗೊಂದ್ ಸರ್ಪ್ರೈಸ್ ಹೇಗಿದೆ ಸೈಕಲು ಐ ಯು ಹ್ಯಾಪಿ ನಿಜ ಹೌದಾ ಸರಿ ಮಾಡ್ಕೋಬಹುದು ಬಿಡು ಪರವಾಗಿಲ್ಲ ಹ್ಯಾಪಿನಾ ಖುಷಿ ಆಯ್ತಾ ಓಕೆ ಅಪ್ಪ ಒಂದು ರೀ ತುಂಬ ಹೈಟ್ ಇದೆ ಅದು ಓಕೆನಾ ಕಮ್ಮಿ ಮಾಡ್ಬೋದಿರಿ ಸತೀಶ್ ಅವ್ರು ನೋಡಿ ಅವನಿಗೆ ಹೇಳ್ಕೊಡ್ತಾ ಇದ್ದಾರೆ ಸೈಕಲ್ ಓಡಿಸೋದು ಟ್ರೈನಿಂಗ್ ಹ್ಞೂ ಕೈ ಬಿಟ್ಟಿದ್ರೆ ಆ್ಯಕ್ಚುಲಿ ವಾ ಕಲ್ತ್ಕೊ ಬಿಟ್ಟ ಓಡಿಸಿ ಓಡಿಸಿ ಚೆನ್ನಾಗಿದೆ ಪ್ರಾಕ್ಟೀಸ್ ಮಿಂಚುಗೆ ಸೈಕಲ್ ತಗೊಟ್ಮೇಲೆ ತುಂಬಾನೇ ಖುಷಿಯಾಗಿದ್ದ ಅದನ್ನ ಪ್ರಾಕ್ಟೀಸ್ ಹಾಫ್ ಆನ್ ಅವರ್ ಪ್ರಾಕ್ಟೀಸ್ ಕೊಟ್ಟಿದ್ದಕ್ಕೆ ಬೆಳಗ್ಗೆ ಎದ್ದು ನೋಡಿ ಕ್ಲೀನ್ ಆಗಿ ಕಲ್ತ್ಕೊಂಡ ಈ ವಿಡಿಯೋ ಅಥವಾ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾಯಿರಿ ಇನ್ನಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ ಹಾಗೆ ವ್ಲಾಗ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ವಿಡಿಯೋಸ್ಗಾಗಿ ಕಾಯ್ತಾಯಿರಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು